ಜನರ ಆರೋಗ್ಯ ಕಾಪಾಡಿ ಜೀವ ಉಳಿಸುವ ವೈದ್ಯರನ್ನ ದೇವರೆಂದೇ ಪರಿಗಣಿಸಿ ವೈದ್ಯು ನಾರಾಯಣ ಹರಿ ಅಂತಾರೆ. ವೈದ್ಯರು ಕೇವಲ ರೋಗ ಪರಿಹಾರಕರಾಗಿರದೆ ರೋಗಿಯ ಸಹ ಚಿಂತಕರು ಆಗಿ ಕಾಳಜಿ ವಹಿಸಿದ್ದಾರೆ. ವೈದ್ಯಕೀಯ ಚಿಕಿತ್ಸೆ ದುಬಾರಿ ಅನಿಸಿರೋ ಈಗಿನ ಕಾಲದಲ್ಲಿ ಇಲ್ಲೊಬ್ಬ ವೈದ್ಯರು ಇಂದಿಗೂ ಅಕ್ಷರಶಃ ಬಡವರ ಪಾಲಿನ ದೇವರಾಗಿ ಸೇವೆ ನೀಡ್ತಾ ಇದ್ದಾರೆ. ಇಂದು ವೈದ್ಯರ ದಿನದ ಹಿನ್ನೆಲೆಯಲ್ಲಿ ಅವರ ಪರಿಚಯ ನಿಮಗೂ ಮಾಡಿಸ್ತೇವೆ ನೋಡಿ. ಕೇವಲ 30 ರೂಪಾಯಿಯಲ್ಲಿ ಬಡವರಿಗೆ ಚಿಕಿತ್ಸೆ. ಬಡವರ ಪಾಲಿಗೆ ಇವರು ದೇವತಾ ಮನುಷ್ಯ. 35 ವರ್ಷದಿಂದ ನಡೆಯುತ್ತಿದೆ ಇವರ ವೈದ್ಯಕೀಯ ಸೇವೆ. ಹೀಗೆ ಎಲ್ಲಿ ನೋಡಿದ್ರು ಹಸಿರಿನಿಂದ ಕಂಗೊಳಿಸುವ ವಿವಿಧ ರೀತಿಯ ಹಣ್ಣು ಹಂಪಲು, ತರಕಾರಿ ಗಿಡಗಳ ನಡುವೆ ಹೀಗೆ ನಡೆದುಕೊಂಡು ಬರ್ತಾ ಇರೋ ಇವರ ಹೆಸರು ಉದಯ್ ಕುಮಾರ್ ಶೆಟ್ಟಿ. ಮನೆಯಲ್ಲಿ ಅಪ್ಪಟ ಕೃಷಿಕನಾಗಿ ಪರಿಸರಕ್ಕೆ ತನ್ನಿಂದಾದ ಕೊಡುಗೆಯನ್ನ ನೀಡುತ್ತಾ ಇರುವ ಇವರು ಜನರ ಆರೋಗ್ಯಕ್ಕೆ ಚಿಕಿತ್ಸೆ ನೀಡುವ ವೈದ್ಯ ಕೂಡ ಹೌದು. ಇವರು ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ ನಡೆಸುತ್ತಿರುವ ಪವಿತ್ರ ಕ್ಲಿನಿಕ್ ಬಡವರ ಪಾಲಿನ ದೇವಸ್ಥಾನ ಅಂದ್ರೆ ಸುಳ್ಳಲ್ಲ. ಇಂದಿನ ದುಬಾರಿ ದುನಿಯಾದಲ್ಲಿ ಬಡವರಿಗೆ ವೈದ್ಯರ ಬಳಿ ಹೋಗಲು ಹಿಂಜರಿಕೆ ಇದ್ರೂ ಇವರ ಬಳಿ ಮಾತ್ರ ಆರಾಮಾಗಿ ಹೋಗಬಹುದು. ಯಾಕಂದ್ರೆ ಇವರು ತಾನು ಕಲಿತ ವಿದ್ಯೆಯನ್ನು ಸೇವೆಯಾಗಿ ಮಾಡುತ್ತಿದ್ದಾರೆಯೇ ಹೊರತು ವೃತ್ತಿಯಾಗಿ ಅಲ್ಲ ಅನ್ನೋದೇ ಇದಕ್ಕೆ ಕಾರಣ. ರೋಗಿಗಳಿಂದ ಕೇವಲ 30 ರೂಪಾಯಿ ಫೀಸ್ ಪಡೆದು ಚಿಕಿತ್ಸೆ ನೀಡುವ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಈ ಊರಿನ ಜನರಿಗೆ ನಿಜ ಅರ್ಥದ ಹರಿ ಅನಿಸಿಕೊಂಡಿದ್ದಾರೆ. ನಮ್ಮ ಅಜ್ಜನ ಕಾಲದಲ್ಲಿ ಅಜ್ಜ ಕೂಡ ಇರುವಾಗ ಕೂಡ ಅವರ ಮದ್ದೇ ಬೇಕು ಅಂಥೇಳಿ ಅವರು ನಮ್ಮ ಅಜ್ಜ ಯಾವಾಗಲೂ ಹಠ ಹಿಡಿದಿತ್ತು. ಅವರ ತಂದೆಯವರು ಸುಂದರ್ ಮಾಸ್ಟರ್ ಅಂತೇಳಿ ಅವರು ಕೂಡ ಕೃಷಿಕರಾಗಿದ್ದರು. ಅದನ್ನೇ ಮಗ ಕೂಡ ಆ ಕೃಷಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕಟಪಾಡಿ ಬೀಡಿನ ಮನೆತನದವರು. ಅವರು ಶಾಲೆಗೆ ಹೋಗುವಾಗ ಅವರ ತಂದೆಯವರು ನನ್ನ ಅಜ್ಜ ಹೇಳಿದಿತ್ತು, ಅವರು ಕೃಷಿ ಮಾಡಿಕೊಂಡು 9 ಗಂಟೆ ಆಗುವಾಗ ಸ್ಕೂಲಿಗೆ ಹೋಗ್ತಾ ಇದ್ರಂತೆ. ಹಾಗೇ ಇವರು ಕೂಡ ತಾನು ಬೆಳಗ್ಗೆ 6 ಗಂಟೆಗೆ ಎದ್ದು 8 ಗಂಟೆಯ ತನಕ ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ತದನಂತರ ಬಂದು ಕ್ಲಿನಿಕ್ಕಿಗೆ ಬಂದು ತನ್ನ ಪೇಷಂಟ್ಗಳಿಗೆ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಇದು ಮಾತ್ರವಲ್ಲ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೂಡ ಅವರು ಸೇರಿಕೊಂಡು ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮೂಲತಃ ಕೃಷಿ ಕುಟುಂಬದಿಂದ ಬಂದಿರುವ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಅವರು ಬಾಲ್ಯದಲ್ಲೇ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ತನ್ನ ಹಿರಿಯರು ಕಲಿಸಿಕೊಟ್ಟ ಕೃಷಿ ಕಾರ್ಯದ ಜೊತೆಗೆ ಕಲಿತ ವೈದ್ಯಕೀಯ ಸೇವೆಯನ್ನೂ ಮಾಡುತ್ತಾ ಕೃಷಿಗಾಗಿಯೂ ಸಮಯ ಮೀಸಲಿಡ್ತಾರೆ. ವೈದ್ಯಕೀಯ ಸೇವೆಯ ಜೊತೆಗೆ ಇಂದಿನ ಪೀಳಿಗೆಯ ಮಕ್ಕಳಿಗೆ ಕೃಷಿಯ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳುವ ಸಲಹೆಯನ್ನೂ ಇವರು ನೀಡುತ್ತಾರೆ. ಇನ್ನು ಇವರ ವೈದ್ಯಕೀಯ ಸೇವೆಗೆ ಸಮಯ ಅನ್ನೋದೇ ಇಲ್ಲವಾಗಿದ್ದು ಯಾರು ಎಷ್ಟು ಹೊತ್ತಿಗೆ ಕರೆದರೂ ಚಿಕಿತ್ಸೆ ನೀಡುವ ಮೂಲಕ ಅದೆಷ್ಟೋ ಜನರ ಜೀವ ಉಳಿಸಿದ್ದಾರೆ. ಹೀಗಾಗಿ ಕಟಪಾಡಿ ಜನರ ಪ್ರೀತಿಯನ್ನ ಗಳಿಸಿಕೊಂಡಿರುವ ಇವರು ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಕ್ಕೂ ಪಾತ್ರರಾಗಿದ್ದಾರೆ. ನನ್ನ ಫ್ಯಾಮಿಲಿ ಮಂಡ ಪಪ್ಪನೇ ಮಲ್ಲ ಭಾರಿ ಮಲ್ಲ ಕೃಷಿತಾರೆ. ಅಂಚಾದ ಎಂಕಲ ಒಂಜಿ ಕೃಷಿಟ್ಟು ಒಂಜಿ ಭಾರಿ ಇಂಟ್ರೆಸ್ಟ್ ಬರ್ತಾನೆ. ಅಂಚ 6 ಮಲ್ತಿನ ಸಾಧಾರಣ ಗಿಡಕ್ಕಲು ಸ್ಟಿಲ್ ಫಲ ಕೊರೊಂದಿಲ್ಲ. ಸಾಧಾರಣ ಅಜ್ಪಾಯಲ್ ಪೋರ್ಸೋಡು ದುಮ್ಮು ನಡ್ತೀನ. ಅಂಚ ಆಗಲ್ ನಾವು ನಶಿಸು ಪೋರ ಬಲ್ಲಿ ಅವೆಂದ ಅಲ್ಲಿ ಮಲ್ಪು ಪಡ್ಬಂದು ಇಂಟ್ರೆಸ್ಟೆಡ್ ಯಾನ ಒಂಜಿ ಕೃಷಿಗೆ ಜಾದ ಅಂಡ ಎಂಕಲಿಗೆ ಜೋದ ವೈದ್ಯಕೀಯ ವೃತ್ತಿದಾಗಲಿಗೆ ಟೈಮ್ ಇಜ್ಜಿ ಎಂಕಲು 24x7 ಮಲ್ಪ ಸೇವೆ ಮಲ್ಪನಗಲು ಪರ್ಟಿಕ್ಯುಲರ್ ಯಾನ್ ಬಂಡ ಎನಿ ಟೈಮ್ ಏರೇ ಕಾಲ್ ಮಲ್ಪಡೆ ಅಂತ ರೆಸ್ಪಾನ್ಸ್ ಕೊರ್ಪೇವು. ಮಿಡ್ ನೈಟ್ ಅವಾರ್ಡ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅವಾರ್ಡ್ ಎನಿ ಟೈಮ್ ಪಕ್ಕ ಎದ್ದಾಗಲ್ಲ ಎನ್ನ ಇಲ್ಲಾಗ ಎನಿ ಟೈಮ್ ಎಲ್ಲ ಮೆಡಿಸಿನ್ ಬತ್ತಲ್ಲೇ ಅಂದಲ್ಲ ಇಜ್ಜಿಂದ ಬೀರ ಕಡಪುಡುಜಿ ಆಗಲಿ ಬೋಡನ ಟ್ರೀಟ್ಮೆಂಟ್ ಕೊರಪೆ. ಅಂಚ ಭಾರಿ ಬಿಜಿಪ್ಪನಾಗ ಆ ಟೈಮ್ ಹೆಂಗೆ ಒಂಚೂರು ಈ ಕೃಷಿಗೆ ಒಂಚೂರು ಬಂಗಾಪುಣ ಆಂಡ ನಾನು ಸಾಧಾರಣ ಅರ್ಲಿ ಮಾರ್ನಿಂಗ್ 7-8 ಎವ್ರಿ ಡೇ ಪರ್ 1 ಅವರ್ ಯಾನ ನೆಕ್ಕೆ ಮೀಸಲುದಿತ್ತಾನೆ. ಅವು ತೋಟಗಾದಪ್ಪು ಗಾರ್ಡನ್ಗಾದಪ್ಪು ಅಥವಾ ಈ ತರಕಾರಿಗಾದಪ್ಪು ಹೂವೆ ಅವಾಡ ಸಾಧಾರಣ 1 ಅವರ್ ಯಾನ ಈ ಕಸರದೊಂದು ಇದ್ದಿತ್ತಾನೆ ಟೈಮ್.
ಈಗಿನ ಕಾಲದಲ್ಲಿ ಡಾಕ್ಟರ್ ಉದಯಕುಮಾರ್ ಶೆಟ್ಟಿಯವರಂತಹ ವೈದ್ಯರು ಕಾಣ ಸಿಗುವುದು ಅಪರೂಪದಲ್ಲಿ ಅಪರೂಪವೇ ಸರಿ. ಜನರ ಆರೋಗ್ಯದ ಸೇವೆಯ ಜೊತೆಗೆ ಸಮಾಜ ಸೇವೆ, ಕೃಷಿಯ ಮೂಲಕ ಭೂತಾಯಿಯ ಸೇವೆಯನ್ನ ಮಾಡುವ ಇವರು ನಿಜವಾಗಿಯೂ ವೈದ್ಯ ನಾರಾಯಣ ಹರಿ ಅನ್ನೋದಕ್ಕೆ ಅನ್ವರ್ಥನಾಮ. ವಿಶ್ವ ವೈದ್ಯರ ದಿನದ ಶುಭ ಹಾರೈಕೆಯೊಂದಿಗೆ ಡಾಕ್ಟರ್ ಉದಯಕುಮಾರ್ ಶೆಟ್ಟಿ ಅವರ ಸೇವೆಯನ್ನ ರಾಜ್ಯ ಸರ್ಕಾರ ಕೂಡ ಗುರುತಿಸಿ ಗೌರವಿಸಲಿ ಎಂಬ ಹಾರೈಕೆ ಎಲ್ಲರದ್ದು. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.